ಇಂದು ನಾವು ಈ ವಿಡಿಯೋದಲ್ಲಿ ಶನಿದೇವರ ಕಥೆಯನ್ನು ಹೇಳಲಿದ್ದೇವೆ. ಈ ಕಥೆಯನ್ನು ಯಾರು ಕೇಳಿ ನೋಡಿ ಮತ್ತು ಹೇಳುತ್ತಾರೋ ಅವರಿಗೆ ಶನಿದೇವರ ಪೀಡೆಯು ಕಡಿಮೆಯಾಗುತ್ತದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣನ ಪರಿವಾರವಿತ್ತು. ಒಂದು ದಿನ ಅವನು ಒಂದು ಕನಸನ್ನು ಕಂಡನು ಮತ್ತು ಚಿಂತೆಯಲ್ಲಿ ಮುಳುಗಿದನು. ಅವನ ಹೆಂಡತಿ ಕೇಳಿದಳು, ಬೆಳಗ್ಗೆ ಬೆಳಗ್ಗೆ ಯಾಕೆ ಇಷ್ಟು ಚಿಂತಿತರಾಗಿದ್ದೀರಿ? ಆಗ ಬ್ರಾಹ್ಮಣನು ಹೇಳುತ್ತಾನೆ, ಈ ನಡುವೆ ನನ್ನ ಕನಸಿನಲ್ಲಿ ನೀಲಿ ಬಟ್ಟೆಯನ್ನು ಹಾಕಿಕೊಂಡ ಒಬ್ಬ ವ್ಯಕ್ತಿಯು ಬರುತ್ತಾನೆ ಮತ್ತು ಹೇಳುತ್ತಾನೆ, ನಾನು ನಿನ್ನ ಮೇಲೆ ಬರುತ್ತೇನೆ ಎಂದು. ಪತ್ನಿಯು ಜಾಣೆಯಾಗಿದ್ದಳು. ಅವಳು ಹೇಳಿದಳು, ನೀಲಿ ವಸ್ತ್ರ ಎಂದರೆ ಶನಿದೇವನೆಂದು, ನಿಮ್ಮ ಮೇಲೆ ಶನಿ ದಶೆಯಾಗಿದೆ, ಆದ್ದರಿಂದ ಶನಿದೇವನು ಈ ಸಲ ಕನಸಿನಲ್ಲಿ ಬಂದಾಗ ಒಂದೂವರೆ ವರ್ಷಕ್ಕಿಂತ ಹೆಚ್ಚು ರಾಜಿಯಾಗಬೇಡಿ. ಮುಂದಿನ ದಿನ ಶನಿದೇವನು ಬ್ರಾಹ್ಮಣನ ಕನಸಿನಲ್ಲಿ ಬಂದನು. ಆಗ ಬ್ರಾಹ್ಮಣನು ಹೇಳುತ್ತಾನೆ, ನನ್ನನ್ನು ಬಿಟ್ಟು ಬಿಡು ಎಂದು. ಶನಿದೇವನು ಹೇಳಿದನು, ಬ್ರಾಹ್ಮಣ, ನಾನು ನಿನ್ನ ಮೇಲೆ ಏಳುವರೆ ವರ್ಷ ಇರುತ್ತೇನೆ. ಅದಕ್ಕೆ ಬ್ರಾಹ್ಮಣ ಹೇಳುತ್ತಾನೆ, ಇಲ್ಲ ಶನಿದೇವ, ಇದನ್ನು ನಾನು ತಡೆದುಕೊಳ್ಳಲಾರೆ. ಆಗ ಶನಿದೇವನು ಪುನಃ ಹೇಳಿದನು, ಅದು ಸರಿ, ಆದರೆ ನಾನು ಐದೂವರೆ ವರ್ಷಗಳಿಗೆ ಇರುತ್ತೇನೆ. ಆಗ ಬ್ರಾಹ್ಮಣ ಹೇಳಿದನು, ಇಲ್ಲ ಮಹಾರಾಜ, ಅಷ್ಟು ದಿನಗಳು ಬೇಡ. ಶನಿದೇವನು ಹೇಳುತ್ತಾನೆ, ಎರಡೂವರೆ ವರ್ಷ. ಬ್ರಾಹ್ಮಣ ಹೇಳಿದನು, ಮಹಾರಾಜ, ನಾನು ಅಷ್ಟು ದಿನ ಅನುಭವಿಸಲಾರೆ. ವಾದ ವಿವಾದ ಮಾಡುತ್ತಾ ಶನಿದೇವನು ಹೇಳುತ್ತಾನೆ, ನಿನ್ನ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ನನ್ನ ದೆಶೆಯನ್ನು ಅನುಭವಿಸಲೇಬೇಕು. ಈ ಸಮಯದಲ್ಲಿ ಬ್ರಾಹ್ಮಣನು ರಾಜಿಯಾದನು. ಬೆಳಗ್ಗೆ ಎದ್ದ ನಂತರ ಬ್ರಾಹ್ಮಣನು ತನ್ನ ಪತ್ನಿಗೆ ಎಲ್ಲಾ ವಿಷಯಗಳನ್ನು ಹೇಳಿದ. ನನ್ನ ಮೇಲೆ ಪಾಪ ಕಳೆದುಕೊಳ್ಳಲು ಶನಿದೆಶೆಯಾಗಿದೆ, ನೀನು ನನಗೆ ಚಿನ್ನದ ಎರಡು ನಾಣ್ಯಗಳನ್ನು ನೀಡು, ನಾನು ಕಾಡಿಗೆ ಹೋಗಿ ಪೂಜೆಯನ್ನು ಮಾಡುತ್ತೇನೆ ಮತ್ತು ದೆಶೆ ಕಳೆದ ನಂತರ ಮನೆಗೆ ಮರಳಿ ಬರುತ್ತೇನೆ. ನೀನು ಮನೆಯಲ್ಲಿಯೇ ಇರು ಮತ್ತು ಮಕ್ಕಳನ್ನು ಕೂಡ ಮನೆಯಲ್ಲಿಯೇ ಇರಿಸಿಕೋ, ಯಾರ ಜೊತೆಯೂ ಜಗಳವಾಡಬೇಡ. ಇದನ್ನು ಹೇಳಿ ಬ್ರಾಹ್ಮಣ ಕಾಡಿಗೆ ಹೊರಟ. ಅಲ್ಲಿ ಮರದ ಕೆಳಗೆ ಕುಳಿತು ಪೂಜೆಯನ್ನು ಮಾಡಲಾರಂಭಿಸಿದ. ಒಂದು ಯಾಮದ ಪೂಜೆ ಮುಕ್ತಾಯವಾಯಿತು. ಸ್ವಲ್ಪ ಸಮಯ ಮಿಕ್ಕಿದೆ, ಅದು ರಸ್ತೆಯಲ್ಲಿಯೇ ಕಳೆದು ಹೋಗುತ್ತದೆ ಎಂದು ಮನೆಯ ಕಡೆ ಬ್ರಾಹ್ಮಣ ಹೊರಟ. ಅವನಿಗೆ ಶನಿದಶೆಯಿಂದ ಯಾರೂ ಬಚಾವಾಗುವುದು ಸಾಧ್ಯವಿಲ್ಲವೆಂದು ತಿಳಿದಿರಲಿಲ್ಲ. ರಸ್ತೆಯ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣನ್ನು ಶನಿದೇವ ಇವನ ಪರೀಕ್ಷೆಗಾಗಿ ಇಟ್ಟಿದ್ದ. ಬ್ರಾಹ್ಮಣ ವಿಚಾರ ಮಾಡಿದ, ಮನೆಗಾಗಿ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡು ಹೋಗುತ್ತೇನೆ ಹಾಗೆಂದು ಬ್ರಾಹ್ಮಣ ಕೂಗಿದರೂ ಅಲ್ಲಿ ಯಾರೂ ಬರಲಿಲ್ಲ. ಆಗ ಅವನು ಅಲ್ಲಿ ಒಂದು ಚಿನ್ನದ ನಾಣ್ಯವನ್ನು ಇಟ್ಟು ಎರಡು ಕಲ್ಲಂಗಡಿಯನ್ನು ತೆಗೆದುಕೊಂಡ. ಅದನ್ನು ಚೀಲದಲ್ಲಿ ಇಟ್ಟು ಮುಂದಕ್ಕೆ ಹೋದ. ಶನಿದೇವನು ರಾಜನ ಸಿಪಾಯಿಯ ವೇಷ ಹಾಕಿಕೊಂಡು ಬಂದು ಕೇಳಿದನು, ಬ್ರಾಹ್ಮಣ, ನಿನ್ನ ಚೀಲದಲ್ಲಿ ಏನಿದೆ ಎಂದು. ನಾನು ಎರಡು ಕಲ್ಲಂಗಡಿಯನ್ನು ತೆಗೆದುಕೊಂಡು ಬರುತ್ತಿರುವೆ, ಸಿಪಾಯಿಗಳು ಹೇಳಿದರು ಅದನ್ನು ತೆಗೆದು ತೋರಿಸಲು. ಚೀಲವನ್ನು ತೆಗೆದು ತೋರಿಸಿದಾಗ ಅಲ್ಲಿ ಕಲ್ಲಂಗಡಿಯ ಬದಲು ರಾಜನ ಮಕ್ಕಳ ತಲೆ ಇತ್ತು. ಸಿಪಾಯಿ ಬ್ರಾಹ್ಮಣನನ್ನು ಹಿಡಿದು ರಾಜನ ಬಳಿ ಕರೆತಂದರು. ಹೇ ರಾಜ, ಇವನು ನಿಮ್ಮ ಇಬ್ಬರ ಪುತ್ರರನ್ನು ಸಾಯಿಸಿದ್ದಾನೆ, ಇವನ ಚೀಲದಲ್ಲಿ ಕತ್ತರಿಸಿದ ಅವರ ತಲೆ ಇದೆ. ರಾಜನಿಗೆ ಬಹಳ ಕೋಪ ಬಂದು ಹೇಳಿದ, ಈ ಬ್ರಾಹ್ಮಣನನ್ನು ತಕ್ಷಣವೇ ನೇಣು ಹಾಕಿ. ಆಗ ಬ್ರಾಹ್ಮಣನು ಹೇಳಿದ, ನಾನು ಸ್ವಲ್ಪ ಸಮಯ ಪೂಜೆ ಮಾಡ್ತೀನಿ, ಸ್ವಲ್ಪ ಅವಕಾಶ ನೀಡಿ ಮಹಾರಾಜರೇ, ಇದು ನನ್ನ ಕೊನೆಯ ಆಸೆ ಎಂದಾಗ ರಾಜನು ಸರಿ ಎಂದ. ಪೂಜೆ ಮಾಡುತ್ತಾ ಮಾಡುತ್ತಾ ಬ್ರಾಹ್ಮಣನ ಶನಿದೆಶೆಯು ಮುಕ್ತಾಯವಾಯಿತು. ಆಗ ಇಬ್ಬರು ರಾಜಕುಮಾರರು ಬೇಟೆಯನ್ನು ಮುಗಿಸಿ ಹಿಂತಿರುಗಿದರು. ಅವರನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಯಿತು. ಏನಿದು, ನನ್ನ ಎರಡು ಮಕ್ಕಳು ಬದುಕಿದ್ದಾರೆ. ಮಕ್ಕಳನ್ನು ನೋಡಿದ ರಾಜನು ಬ್ರಾಹ್ಮಣನ ದಂಡನೆಯನ್ನು ನಿಲ್ಲಿಸಿ ಹೇಳುತ್ತಾನೆ, ನೀನು ಎಂತಹ ಜಾದು ಮಾಡಿದೆ ಬ್ರಾಹ್ಮಣ? ಬ್ರಾಹ್ಮಣ ಹೇಳಿದ, ಮಹಾರಾಜ, ನನಗೆ ಯಾವುದೂ ಜಾದು ತಿಳಿದಿಲ್ಲ, ನನ್ನ ಮೇಲೆ ಶನಿದಶೆ ಇತ್ತು, ಇದು ಅದೇ ಕಾರಣದಿಂದ. ರಾಜನು ಕೇಳುತ್ತಾನೆ, ದೆಶೆ ಬರದಿರಲು ಏನು ಉಪಾಯ ಮಾಡಬೇಕು ಎಂದು. ಆಗ ಬ್ರಾಹ್ಮಣನು ಹೇಳುತ್ತಾನೆ, ರಾಜನಿಗೆ ಶನಿದೆಶೆಯಾದರೆ ಅವನು ಆನೆಯ ದಾನವನ್ನು ಮಾಡಬೇಕು.
ಯಾವುದಾದರೂ ಸೇಠ್ ಸಾಹುಕಾರನಿಗೆ ದೆಶೆಯಾದಲ್ಲಿ ಕಪ್ಪು ಕುದುರೆಯನ್ನು ದಾನ ಮಾಡಬೇಕು. ಯಾವುದಾದರೂ ಗೃಹಸ್ಥನಿಗೆ ಆದಲ್ಲಿ ಅವನು ಕಪ್ಪು ನಾಯಿಗೆ ಊಟವನ್ನು ಹಾಕಬೇಕು ಮತ್ತು ಶನಿದೇವನ ಕಥೆಯನ್ನು ಕೇಳಬೇಕು ಎಂದು. ಆಗ ರಾಜನು ಬ್ರಾಹ್ಮಣನನ್ನು ಬಿಟ್ಟು ಬಿಟ್ಟನು. ಬ್ರಾಹ್ಮಣನು ಮನೆಗೆ ಬಂದಾಗ ಅವನ ಹೆಂಡತಿಯು ಕೇಳಿದಳು, ಚೀಲದಲ್ಲಿ ಏನು ತಂದಿರುವಿರಿ ಎಂದು. ಬ್ರಾಹ್ಮಣನು ಎರಡು ಕಲ್ಲಂಗಡಿಯನ್ನು ತಂದಿರುವೆ, ತೆಗೆದು ನೋಡು ಎಂದ. ಆಗ ಬ್ರಾಹ್ಮಣಿ ಚೀಲವನ್ನು ತೆಗೆದು ನೋಡಿದಾಗ ಕಲ್ಲಂಗಡಿಯ ಬದಲು ಚಿನ್ನದ ನಾಣ್ಯಗಳು ಇದ್ದವು. ಬ್ರಾಹ್ಮಣಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಸಿಕ್ಕಿತು? ನಿಮಗೆ ಶನಿ ದೆಶೆಯಾಗಿತ್ತಲ್ಲವೇ ಎಂದಾಗ ಬ್ರಾಹ್ಮಣ ಹೇಳಿದ, ದೆಶೆ ಇದ್ದಾಗ ಕಲ್ಲಂಗಡಿ ಹಣ್ಣು ತಲೆಗಳಾದವು, ಹಂಗೆ ಮುಂದಕ್ಕೆ ಹೋಗಿ ಬಚಾವಾದೆ. ದೆಶೆಯು ಕಳೆದ ನಂತರ ಕಲ್ಲಂಗಡಿಯ ಜಾಗದಲ್ಲಿ ಚಿನ್ನವಿದೆ. ಹೇ ಶನಿದೇವ, ಬ್ರಾಹ್ಮಣನ ಶನಿದಶೆಯಲ್ಲಿ ಏನಾಯಿತೋ ಅದು ಬೇರೆ ಯಾರಿಗೂ ಆಗದಿರಲಿ. ಶನಿದಶೆ ಹೋಗುವಾಗ ಏನು ಒಳ್ಳೆಯದಾಗುತ್ತೋ ಅದು ಎಲ್ಲರಿಗೂ ಆಗಲಿ. ಬೋಲೋ ಶನಿ ಮಹಾರಾಜ್ ಕಿ ಜೈ. ನಿಮಗೆ ಈ ನಮ್ಮ ಕಥೆಗಳು ಇಷ್ಟವಾದಲ್ಲಿ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.